ಮೋದಿ ಸಾಹೇಬರ ಅಧಿಕಾರಕ್ಕೆ ಬರುವಲ್ಲಿವರೆಗೆ ಒಂದು ಸ್ಪಷ್ಟವಾದ ವಿದೇಶಾಂಗ ನೀತಿ ಇತ್ತು ಆದರೆ ಇವತ್ತು ಒಂದು ಘಟನೆ ನಡೆದಾಗ ಭಾರತ ಸರ್ಕಾರದ ಸ್ಟ್ಯಾಂಡ್ ಏನು ಅಂತ ನಮಗೆ ಯಾರಿಗೂ ತಿಳುವಳಿಕೆ ಬರ್ತಾ ಇಲ್ಲ ಆದ್ದರಿಂದ ನಾವೆಲ್ಲರೂ ಡಿಮಾಂಡ್ ಮಾಡಬೇಕಾದ ಒಂದು ಏನು ಅಂತಂದ್ರೆ ಭಾರತಕ್ಕೆ ಬಹಳ ಅಗತ್ಯವಾಗಿರುವ ಅಂತಾರಾಷ್ಟ್ರೀಯವಾದಂತ ಸ್ಟ್ರಾಂಗ್ ಆಗಿರುವಂತ ಒಂದು ವಿದೇಶಾಂಗ ನೀತಿ ಬೇಕು ಸ್ನೇಹಿತರೆ ಪ್ಯಾಲೆಸ್ಟೈನ್ ಮೇಲೆ ಇಸ್ರೇಲ್ ನಡೆಸುತ್ತಿರುವ ನರಮೇಧವನ್ನು ಮಾನವೀಯತೆ ಉಳ್ಳವರಾಗಿ ಹಾಗೂ ಯುದ್ಧ ವಿರೋಧಿಗಳಾದ ಎಲ್ಲರೂ ಖಂಡಿಸಬೇಕು ಎಂಬ ಸ್ಪಷ್ಟನೆಯೊಂದಿಗೆ ಸಮಾನ ಮನಸ್ಕ ನಾಗರಿಕರು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಮಂಗಳವಾರ ಸದಾಗ್ರಹ ಸಭೆ ನಡೆಸಿದ್ದಾರೆ ಈ ವೇಳೆ ದೆಹಲಿಯ ಜೆಎನ್ಯು ನಿವೃತ್ತ ಪ್ರಾಧ್ಯಾಪಕ ಹಾಗೂ ಸಾಮಾಜಿಕ ವಿಶ್ಲೇಷಕ ಪುರುಷೋತ್ತಮ್ ಬೆಳಿಮಲೆ ಮಾತನಾಡಿ ಕನ್ನಡದಲ್ಲಿ ಪ್ಯಾಲೆಸ್ಟೈನ್ ಪರವಾಗಿ ತಾವು ಬರೆದಿದ್ದ ಒಂದು ಫೇಸ್ಬುಕ್ ಬರಹವನ್ನ ಭಾಷೆಯೇ ಗೊತ್ತಿಲ್ಲದ ಯಹೂದಿ ಹೇಗೆ ಹತ್ತಿಕ್ಕಲು ಬಂದ ಹಾಗೂ ನಂತರ ಆ ಬರಹ ಮಾಯವಾಗಿದ್ದಾದರೂ ಹೇಗೆ ಪ್ಯಾಲೆಸ್ಟೈನ್ನ ಪರ ದನಿ ಎತ್ತಿದ್ದಕ್ಕೆ ಜಗತ್ತಿನಾದ್ಯಂತ ಉದ್ಯೋಗ ಕಳೆದುಕೊಂಡವರ ಸಂಖ್ಯೆ ಎಷ್ಟಿದೆ ಈ ಬಗ್ಗೆ ಸ್ಪಷ್ಟ ಚಿತ್ರಣ ಕೊಟ್ಟಿದ್ದಾರೆ ಬಿಳಿಮಲೆ ಅವರು ಬನ್ನಿ ಸಾವಧಾನವಾಗಿ ಅವರ ಮಾತು ಕೇಳೋಣ 2009ನೇ ಇಸವಿಯಲ್ಲಿ ನಾನು ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್ನ ಬಹಳ ಪ್ರಮುಖ ಜಾಗಗಳನ್ನು ನೋಡಿ ಬಂದಿದ್ದೆ ಅದರ ಕೆಲವು ಫೋಟೋಗಳು ಕೂಡ ಇತ್ತು ನನ್ನ ಹತ್ರ ಪ್ಯಾಲೆಸ್ಟೀನಿಯರು ಯಾವ ಬಗೆಯ ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ ಪ್ಯಾಲೆಸ್ಟೀನಿಯನ ಮಕ್ಕಳಿಗೆ ಶಾಲೆಗೆ ಹೋಗಲಿಕ್ಕೆ ಅವಕಾಶ ಇಲ್ಲ ಬೀದಿಯಲ್ಲಿ ಕಲ್ಲೆಸೆಯುವ ಮಟ್ಟಕ್ಕೆ ಆ ಸಮುದಾಯವನ್ನು ತಂದು ನಿಲ್ಲಿಸಿದ್ದಾರೆ ಎಂಬುದನ್ನು ನಾನು ಬರೆದಿದ್ದೆ ಅದು ನಾನು ಕನ್ನಡದಲ್ಲಿ ಬರೆದದ್ದು ಆದರೆ ಅದು ಬರೆದ ಮರುದಿವಸ ಒಬ್ಬ ಯಹೂದಿ ನನ್ನ ಪೋಸ್ಟ್ಗೆ ಬಂದು ವೈ ಡಿಡ್ ಯು ರೈಟ್ ದಿಸ್ ಅಂತ ಕೇಳಿದವನು ಅಂದರೆ ಯಹೂದಿಗಳ ಕಣ್ಣು ಎಲ್ಲೆಲ್ಲಿ ಇದೆ ಎಂಬುದನ್ನು ಗಮನಿಸಿ ನಾನೊಬ್ಬ ಸಾಮಾನ್ಯ ವ್ಯಕ್ತಿ ಕನ್ನಡದಲ್ಲಿ ಬರೆದಿರೋದು ನನ್ನ ಟಾರ್ಗೆಟ್ ಗ್ರೂಪ್ ಕನ್ನಡಿಗರು ಆದರೆ ಇದನ್ನು ಯಾಕೆ ನೀನು ಬರ್ದಿ ಅಂತ ಒಬ್ಬ ಕೇಳಿದ ಮತ್ತು ಅವನು ಬರೆದ ಮೂರನೇ ದಿವಸದಲ್ಲಿ ನನ್ನ ಪೋಸ್ಟ್ ಫೇಸ್ಬುಕ್ ಪೋಸ್ಟ್ ಕಾಣೆ ಆಯಿತು ಅದು ಡೋಂಟ್ ಯು ಥಿಂಕ್ ದಟ್ ಇಟ್ಸ್ ಅ ಶೇಮ್ ಶೇಮ್ ಅಂದರೆ ಇದು ಅಂತಾರಾಷ್ಟ್ರೀಯವಾದ ಶೇಮ್ ಇದು ಅಂದರೆ ಇವತ್ತು ನಮಗಿರುವ ಸಮಸ್ಯೆ ಯಾವುದು ಅಂತಂದರೆ ಅಂತಾರಾಷ್ಟ್ರೀಯ ಪಿತೂರಿಗಳನ್ನು ನಮಗೆ ಹೋರಾಟಗಾರರಿಗೆ ಅರ್ಥ ಮಾಡಿಕೊಳ್ಳಕ್ಕೆ ಆಗ್ತಾ ಇಲ್ಲ ಅರ್ಥ ಮಾಡಿಕೊಳ್ಳಲಿಕ್ಕೆ ಬೇಕಾದಷ್ಟು ಅಂಕಿಅಂಶಗಳು ನಮಗೆ ಸಿಗ್ತಾ ಇಲ್ಲ ಆ್ಯಕ್ಚುಲಿ ಪ್ಯಾಲೆಸ್ಟೀನಿಯರು ಎಷ್ಟು ಜನ ಸತ್ತಿದ್ದಾರೆ ಇದರ ಲೆಕ್ಕವನ್ನು ಅಮೆರಿಕ ಒಂಥರ ಹೇಳ್ತಾ ಇದೆ ಪ್ಯಾಲೆಸ್ಟೀನಿಯರು ಒಂಥರ ಹೇಳ್ತಾ ಇದ್ದಾರೆ ಇಸ್ರೇಲಿ ಒಂಥರ ಹೇಳ್ತಾ ಇದೆ ಭಾರತ ಸರ್ಕಾರದ ಅಂಡರ್ನಲ್ಲಿರುವ ಮಾಧ್ಯಮಗಳು ಇನ್ನೊಂಥರ ಹೇಳ್ತಾ ಇದ್ದಾವೆ ಎಷ್ಟು ಜನ ಸತ್ತಿದ್ದಾರೆ ಅಂತ ಗೊತ್ತಿಲ್ಲ ಹೀಗಾಗಿ ಅಂತಾರಾಷ್ಟ್ರೀಯ ವ್ಯವಹಾರಗಳಲ್ಲಿ ಇವತ್ತು ನಾವು ಮಾತನಾಡುವುದಾಗಲಿ ವಿಷಯವನ್ನು ವಿಶ್ಲೇಷಣೆ ಮಾಡುವುದಾಗಲಿ ಕಷ್ಟವಾಗುವಂಥ ಪರಿಸ್ಥಿತಿಯನ್ನು ಪ್ರಭುತ್ವಗಳು ನಮಗೆ ತಂದುಕೊಟ್ಟಿದೆ ಇದು ಯಾಕೆ ನಡೀತಾ ಇದೆ ಅಂತಂದರೆ ನೋಡಿ ಇವತ್ತು ಪ್ಯಾಲೆಸ್ಟೀನಿಯ ಪರವಾಗಿ ಬರೆದಂಥ 766 ಜನ ಉದ್ಯೋಗಗಳನ್ನು ಕಳ್ಕೊಂಡಿದ್ದಾರೆ ದೇಶ ವಿದೇಶಗಳಲ್ಲಿ 766 ಜನ ಇದರಲ್ಲಿ ಅಮೇರಿಕನ್ಸ್ ಇದ್ದಾರೆ ಸ್ವಿಟ್ಜರ್ಲೆಂಡ್ನವರಿದ್ದಾರೆ ಹಂಗೇರಿಯವರಿದ್ದಾರೆ ಬ್ರೆಜಿಲ್ನವರಿದ್ದಾರೆ ಜರ್ಮನಿಯವರಿದ್ದಾರೆ ಅಂದರೆ ಫ್ಯಾಸಿಸಮ್ ಎಂಬುದು ಬಲಪಂಥೀಯ ರಾಜಕಾರಣ ಎಂಬುದು ಇವತ್ತು ಜಗತ್ತಿನ ಎಲ್ಲ ಕಡೆ ಹರಡ್ತಾ ಇದೆ ಹಾಗೆ ಹರಡುವಾಗ ನಮಗೆ ಹಿಂದೆ ಹಿಟ್ಲರ್ ಮೊದಲಾದವರೆಲ್ಲ ತಂದ ಫ್ಯಾಸಿಸಮ್ನ ಬಗೆಗೆ ಒಂದು ತಿಳುವಳಿಕೆ ಇತ್ತು ನಮಗೆ ಫ್ಯಾಸಿಸಮ್ ಅನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಬೇಕಾದಂಥ ಕೆಲವು ಟೂಲ್ಗಳನ್ನು ನಾವು 1940s, 1950s ಮತ್ತು 1960s ಅಲ್ಲಿ ಡೆವಲಪ್ ಮಾಡಿಕೊಂಡಿದ್ದೆವು ಅದರ ಮೇಲೆ ನೋಡ್ತಾ ಇದ್ದೀವಿ ಆದರೆ ಇವತ್ತು ಫ್ಯಾಸಿಸಮ್ ಅನ್ನು ನಮಗೆ ಅರ್ಥ ಮಾಡಿಕೊಳ್ಳೋಕೆ ಆಗ್ತಾ ಇಲ್ಲ ಯಾಕೆಂತಂದರೆ ಫ್ಯಾಸಿಸಮ್ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಮೂರ್ತ ರೂಪದಲ್ಲಿ ಬರ್ತಾ ಇದೆ ಫ್ಯಾಸಿಸಮ್ ಈಸ್ ಸ್ಪ್ರೆಡಿಂಗ್ ಆಲ್ ಓವರ್ ವರ್ಲ್ಡ್ ಇನ್ ಅಬ್ಸ್ಟ್ರಾಕ್ಟ್ ಫಾರ್ಮ್ ನಾಟ್ ಇನ್ ಎ ಕಾಂಕ್ರೀಟ್ ಫಾರ್ಮ್ ಆದ್ದರಿಂದ ಈ ಅಬ್ಸ್ಟ್ರಾಕ್ಟ್ ಫಾರ್ಮ್ ಅನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ನಾವು ಮತ್ತು ನೀವು ಹೆಚ್ಚು ಹೆಚ್ಚು ಬೆಳಿಬೇಕಾಗ್ತದೆ ಇವತ್ತು ನಮಗೆ ಸಿಗುವ ಅಂಕಿಅಂಶಗಳು ನಮ್ಮ ಕಣ್ಣ ಮುಂದೆ ಬರುವಂತಹ ಲೇಖನಗಳು ಇದು ಯಾವುದನ್ನು ನಂಬಲಾಗದಂತ ಒಂದು ಸ್ಥಿತಿಗೆ
ನಮ್ಮನ್ನು ತಂದಿಟ್ಟಿದ್ದಾರೆ ಅಂತಾರಾಷ್ಟ್ರೀಯ ಸಂಬಂಧಗಳು. ಭಾರತಕ್ಕೆ ಇದುವರೆಗೆ 2014 ಮೋದಿ ಸಾಹೇಬರ ಅಧಿಕಾರಕ್ಕೆ ಬರುವಲ್ಲಿವರೆಗೆ ಒಂದು ಸ್ಪಷ್ಟವಾದ ವಿದೇಶಾಂಗ ನೀತಿ ಇತ್ತು. ಸಾಮಾನ್ಯ ಜನ ನನ್ನಂತವನಿಗೂ ಕೂಡ ಒಂದು ಘಟನೆ ಯುಕ್ರೇನಿಯಲ್ಲಿ ನಡೀಲಿ, ಇನ್ನೊಂದು ಘಟನೆ ಅಮೆಜಾನ್ನಲ್ಲಿ ನಡೀಲಿ, ಮತ್ತೊಂದು ಘಟನೆ ಸೌತ್ ಆಫ್ರಿಕಾದಲ್ಲಿ ನಡೀಲಿ, ಎಲ್ಲ ಭಾರತೀಯರಿಗೂ ಕೂಡ ಭಾರತ ಇದಕ್ಕೆ ಹೇಗೆ ಪ್ರತಿಕ್ರಿಯಿಸಿದೆ ಎಂಬ ಬಗ್ಗೆ ಒಂದು ತಿಳುವಳಿಕೆ ಇತ್ತು. ಅದು ನೆಹರು ಕಾಲದಲ್ಲಿ ಬೆಳೆಯಿತು, ಶಾಸ್ತ್ರಿ ಕಾಲದಲ್ಲಿ ಬೆಳೆಯಿತು, ಆಮೇಲೆ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಬೆಳೆಯಿತು, ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಬೆಳೆಯಿತು. ಆದರೆ ಇವತ್ತು ಒಂದು ಘಟನೆ ನಡೆದಾಗ ಭಾರತ ಸರ್ಕಾರದ ಸ್ಟ್ಯಾಂಡ್ ಏನು ಅಂತ ನಮಗೆ ಯಾರಿಗೂ ತಿಳುವಳಿಕೆ ಬರ್ತಾ ಇಲ್ಲ. ಆದ್ದರಿಂದ ನಾವೆಲ್ಲರೂ ಡಿಮಾಂಡ್ ಮಾಡಬೇಕಾದ ಒಂದು ಏನಂತಂದ್ರೆ, ಭಾರತಕ್ಕೆ ಬಹಳ ಅಗತ್ಯವಾಗಿರುವ ಅಂತಾರಾಷ್ಟ್ರೀಯವಾದಂತ ಸ್ಟ್ರಾಂಗ್ ಆಗಿರುವಂತ ಒಂದು ವಿದೇಶಾಂಗ ನೀತಿ ಬೇಕು. ಇಲ್ಲದಿದ್ದರೆ ಮುಂದಿನ 10 ವರ್ಷದಲ್ಲಿ ಭಾರತ ಎಲ್ಲಾ ದೇಶಗಳಿಂದ ತಿರಸ್ಕೃತವಾಗಿ ಏಕಾಂಗಿಯಾಗಿ ಬಿಡುವ ಸಾಧ್ಯತೆ ಇದೆ. ನೋ ಫ್ಲಿಪ್ ಫ್ಲಾಪ್, ಇದು ಮಾಡಕ್ಕೆ ಆಗೋದಿಲ್ಲ ಮತ್ತೆ ಮಾಡಬಾರದು. ಹಾಗಾಗಿ ತೀರಾ ಅಬ್ಸ್ಟ್ರಾಕ್ಟ್ ಆಗಿ ಬೆಳೀತಿರುವ, ಯಾಕಂದ್ರೆ ನಿಮಗೆ ಗೊತ್ತಿದೆ ಪ್ಯಾಲೆಸ್ಟೀನ್ ನಲ್ಲಿ ಈಗ ಪ್ಯಾಲೆಸ್ಟೀನ್ ನ ಮೂಲ ಸಮಸ್ಯೆಗೆ ಯಾರು ಹೋಗಲ್ಲ. ಹಮಾಸ್ನಿಂದ ಇವರ ಚರಿತ್ರೆ ಶುರು ಆಗ್ತದೆ. ಹಮಾಸ್ನ ಚರಿತ್ರೆ ಶುರು ಆಗಿದೆ 3 ತಿಂಗಳಿಂದ, ಆದ್ರೆ ಪ್ಯಾಲೆಸ್ಟೀನ್ ನ ಸಮಸ್ಯೆ ಶುರು ಆಗಿದ್ದು 1947ರಿಂದ. ಸೊ ನಾವು ಯಾಕೆ 1947ಕ್ಕೆ ಮೂಲಕ್ಕೆ ಹೋಗ್ತಾ ಇಲ್ಲ? ಪ್ಯಾಲೆಸ್ಟೀನಿ ಎಂಬುದು ಅವರ ಜನಗಳಾದಂತ ಒಂದು ಊರಿನ ಒಳಗೆ ಯಹೂದಿಗಳು ಹೇಗೆ ಬಂದರು, ಎಲ್ಲಿಂದ ಬಂದರು, ಆಯ್ತು ಹೇಗೋ ಬಂದರು, ಒಪ್ಪಂದಗಳು ಆಗಿದೆ, ಒಂದು ನಮೂನೆ ಹೇಗೋ ಬದುಕುತ್ತಾ ಇದ್ರು, ಆದರೆ ಸ್ಥಳೀಯರನ್ನು ಮತ್ತೆ ಮತ್ತೆ ಮೂಲೆ ಮೂಲೆ ಮೂಲೆಗೆ ಒತ್ತಿಕೊಂಡು ಅವರನ್ನ ನಿರ್ನಾಮ ಮಾಡುವ. ಗಮನಿಸಿ ಕೊನೆಯ ಮಾತು ನಂದು, ಈ ಯುದ್ಧದಲ್ಲಿ ಮಕ್ಕಳನ್ನು ಕೊಲ್ಲಲಾಗಿದೆ, ಈ ಯುದ್ಧದಲ್ಲಿ ಮಕ್ಕಳನ್ನು ಕೊಲ್ಲಲಾಗಿದೆ, ಹೆಣ್ಣು ಮಕ್ಕಳನ್ನು ಕೊಲ್ಲಲಾಗಿದೆ. ಯಾಕಂದ್ರೆ ಜನರೇಷನ್ ನಾಶ ಆಗಬೇಕು ಅಂತ. ಸಿ ದಿಸ್ ಇಸ್ ದ ಮೋಸ್ಟ್, ಅಂದ್ರೆ ಇದು ಯುದ್ಧದ ಹೆಸರಿನಲ್ಲಿ ನಡೆಯುವ ಫ್ಯಾಸಿಸಂ ಮಾತ್ರ ಅಲ್ಲ, ಇನ್ಯಾವುದೋ ಒಂದು ಲೆವೆಲ್ಗೆ ಹೋಗ್ಬಿಟ್ಟಿದೆ. ಆದ್ದರಿಂದ ಗೆಳೆಯರೇ, ಅಂತಾರಾಷ್ಟ್ರೀಯವಾದ ಹುನ್ನಾರಗಳನ್ನ, ಅಬ್ಸ್ಟ್ರಾಕ್ಟ್ ಆಗಿ ಬರುತ್ತಿರುವಂತಹ ಫ್ಯಾಸಿಸಂ ಅನ್ನ ನಾವು ಬಹಳ ಎಚ್ಚರದಿಂದ ಎದುರಿಸಬೇಕಾದಂತ ಆವಶ್ಯಕತೆಯನ್ನ ಪ್ಯಾಲೆಸ್ಟೀನ್ ಘಟನೆ ನಮ್ಮ ಮುಂದೆ ಇದೆ. ನೋಡಿ, ಪ್ಯಾಲೆಸ್ಟೀನ್ ಘಟನೆ ಬಂದ ಕೂಡಲೇ ನಾವು ನೀವೆಲ್ಲ ಯುಕ್ರೇನ್ ಘಟನೆಯನ್ನು ಮರ್ತೇ ಬಿಟ್ಟಿವಿ. ನಾವು ಹೆಂಗ್ ಮರ್ತು ಬಿಟ್ಟಿವಿ? ಈಗ ನಾಳೆ ಇನ್ನೊಂದು ಘಟನೆ ಇಲ್ಲೆಲ್ಲಾದ್ರೂ ನಡೆದ್ರೆ ಪ್ಯಾಲೆಸ್ಟೀನ್ ಅನ್ನು ಮರ್ತು ಬಿಡ್ತೀವಿ ನಾವು. ಇದಾ ಇಸ್ ಇಟ್ ಎ ಇಂಟರ್ನ್ಯಾಷನಲ್ ಯುನೋ ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್? ಇಟ್ಸ್ ಎ ಕಂಪ್ಲೀಟ್ಲಿ ನಾನ್ ಸೆನ್ಸ್. ಆದ್ದರಿಂದ ಈಗಾಗಲೇ ಸುಮಾರು 766 ಜನ ಉದ್ಯೋಗ ಕಳ್ಕೊಂಡಿದ್ದಾರೆ, 1000 ಜನ ಪ್ಯಾಲೆಸ್ಟೀನ ಪರವಾಗಿ ಧ್ವನಿ ಎತ್ತಿದ್ದಾರೆ. ಮಾನವೀಯತೆ ಇನ್ನೂ ಕೂಡ ನಮ್ಮ ದೇಶದಲ್ಲಿ ಸತ್ತಿಲ್ಲ, ನಮ್ಮ ಜಗತ್ತಿನಲ್ಲಿ ಸತ್ತಿಲ್ಲ. ಆ ಮಾನವೀಯತೆ ಜೊತೆ ನಾವು ನಿಲ್ಲೋಣ, ಪ್ಯಾಲೆಸ್ಟೀನಿಗೆ ನ್ಯಾಯ ದೊರಕಲಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.